ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುವ ಕನ್ನಡ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ದಿನಾಂಕ 12 ಫೆಬ್ರವರಿ 2020. ಇವತ್ತು ಅಪೇರ್ ಆಗಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನ ನಾವು ಇವಾಗ ಕವರ್ ಮಾಡೋಣ. ಈ ಒಂದು ಪೇಜ್ನಲ್ಲಿ ನಾವು ಇಂಡೆಕ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಈ ಇಂಡೆಕ್ಸ್ನಲ್ಲಿ ಆರ್ಟಿಕಲ್ಗಳ ಹೆಸರುಗಳು ಮತ್ತು ರೆಸ್ಪೆಕ್ಟಿವ್ ಪೇಜ್ ನಂಬರ್ಸ್ಗಳನ್ನ ಮೆನ್ಷನ್ ಮಾಡಿದ್ದೀವಿ. ಈ ಎಲ್ಲ ಆರ್ಟಿಕಲ್ಗಳನ್ನ ಇವತ್ತಿನ ಸೆಷನ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇ ಆರ್ಟಿಕಲ್, ಕ್ಲೀನಿಂಗ್ ಆಫ್ ಡ್ರೈನ್ಸ್ ಆ್ಯಂಡ್ ಸೆಪ್ಟಿಕ್ ಟ್ಯಾಂಕ್ಸ್ ಅನ್ನೋ ಒಂದು ವಿಷಯವಾಗಿ ಬಂದಿದೆ. ಅಂದರೆ ಮ್ಯಾನ್ಯುಲ್ ಸ್ಕ್ಯಾವೆಂಜರ್ಸ್ ಅನ್ನೋ ಒಂದು ಟಾಪಿಕ್ನ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವಿಂದಾಗಿ ಕವರ್ ಮಾಡೋಣ. ಎರಡನೇ ಆರ್ಟಿಕಲ್, ಪ್ರಿವಿಲೇಜ್ ಮೋಷನ್. ಮೂರನೇ ಆರ್ಟಿಕಲ್, ಎನ್ ಆರ್ ಸಿ ವಿಷಯವಾಗಿ ಒಂದು ಅಪ್ಡೇಟ್ ನ್ಯೂಸ್ ಬಂದಿದೆ. ನಂತರದಲ್ಲಿ ನಾಲ್ಕನೇ ಆರ್ಟಿಕಲ್, ಜಿ ಎಸ್ ಟಿ ಕಂಪೆನ್ಸೇಷನ್ ವಿಷಯವಾಗಿ ಬಂದಿದೆ. ಈ ಎಲ್ಲ ಆರ್ಟಿಕಲ್ಗಳನ್ನ ಇವತ್ತಿನ ಸೆಷನ್ನಲ್ಲಿ ಡಿಸ್ಕಸ್ ಮಾಡೋಣ. ಈಗ ನಾವು ಮೊದಲನೇ ಆರ್ಟಿಕಲ್ಗೆ ಹೋಗೋದಾದರೆ, ಈ ಒಂದು ಆರ್ಟಿಕಲ್ ಪೊಲಿಟಿ ಸಂಬಂಧಿತ ವಿಷಯವಾಗಿದೆ. ಈ ಒಂದು ಆರ್ಟಿಕಲ್ನ ವೆಲ್ಫೇರ್ ಸ್ಕೀಮ್ಸ್ ಫಾರ್ ದ ವಲ್ನರಬಲ್ ಸೆಕ್ಷನ್ ಆಫ್ ದ ಪಾಪ್ಯುಲೇಷನ್ ಬೈ ಸೆಂಟರ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ಅನ್ನೋ ಒಂದು ಹೆಡ್ಡಿಂಗ್ ಅಡಿಗಡೆ ನಾವು ಇದನ್ನು ನೋಟ್ಸ್ ಮಾಡ್ಕೊಬೋದು. ಈ ಒಂದು ಆರ್ಟಿಕಲ್ ಹೆಡ್ಡಿಂಗ್ ನೋಡಿದ್ರೆ ಅರ್ಥ ಆಗುತ್ತೆ, ಕ್ಲೀನಿಂಗ್ ಆಫ್ ಡ್ರೈನ್ಸ್ ಆ್ಯಂಡ್ ಸೆಪ್ಟಿಂಗ್ ಟ್ಯಾಂಕ್ಸ್ ಕ್ಲೇಮ್ಸ್ 110 lives ಇನ್ 2019. ಅಂದರೆ ಡ್ರೈನ್ಸ್ ಮತ್ತು ಸೆಪ್ಟಿಂಗ್ ಟ್ಯಾಂಕ್ಸ್ನ ಕ್ಲೀನ್ ಮಾಡುವಂಥ ಸಂದರ್ಭದಲ್ಲಿ 2019 110 ಸಾವುಗಳು ಸಂಭವಿಸಿದೆ ಅಂಥೇಳಿ ಈ ಒಂದು ಆರ್ಟಿಕಲ್ ಬಂದಿದೆ. ಹಾಗಾಗಿ ಈ ಒಂದು ಆರ್ಟಿಕಲ್ನ ಮ್ಯಾನ್ಯುಲ್ ಸ್ಕ್ಯಾವೆಂಜಿಂಗ್ ಕಾಂಟೆಕ್ಸ್ಟ್ನಲ್ಲಿ ನಾವು ಕವರ್ ಮಾಡ್ಬೋದು. ನಂತರದಲ್ಲಿ ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಸ್ ಮ್ಯಾನ್ಯುಲ್ ಸ್ಕ್ಯಾವೆಂಜರ್ಸ್ ಆ್ಯಂಡ್ ದ ರಿಹ್ಯಾಬಿಲಿಟೇಷನ್ ಆ್ಯಕ್ಟ್ ಅಂಥೇಳಿ 2013 ಬಂದಿದೆ. ಈ ಒಂದು ಆ್ಯಕ್ಟ್ ಮುಖಾಂತರವಾಗಿ ಮ್ಯಾನ್ಯುಲ್ ಸ್ಕ್ಯಾವೆಂಜಿಂಗ್ನ ನಮ್ಮ ಭಾರತ ದೇಶದಲ್ಲಿ ಬ್ಯಾನ್ ಮಾಡಲಾಗಿದೆ. ನಂತರದಲ್ಲಿ ಈ ಒಂದು ವಿಷಯವಾಗಿ ದ ನ್ಯಾಷನಲ್ ಕಮಿಷನ್ ಫಾರ್ ಸಫಾಯಿ ಕರ್ಮಚಾರೀಸ್ ಅನ್ನೋ ಒಂದು ಕಮಿಷನ್ ಸಮೇತ ಇದೆ. ಇದನ್ನು ಈ ಎಲ್ಲ ವಿಷಯಗಳನ್ನ ನಾವು ಫಿಲಿಮ್ಸ್ ರಿಲೇಟೆಡ್ ಆಗಿ ಕವರ್ ಮಾಡೋಣ. ನಂತರದಲ್ಲಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಮ್ಯಾನ್ಯುಲ್ ಸ್ಕ್ಯಾವೆಂಜಿಂಗ್ ಅಂದ್ರೇನು, ಅದರ ಡೆಫಿನೇಷನ್ ಏನು, ಅದನ್ನು ಯಾವ ರೀತಿ ಬರೆಯೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಮ್ಯಾನ್ಯುಲ್ ಸ್ಕ್ಯಾವೆಂಜಿಂಗ್ ಅಂತ ಹೇಳಿದ್ರೆ ಮಲ ವಿಸರ್ಜನೆಯನ್ನು ಕೈಯಾರೆ ಶುಚಿಗೊಳಿಸುವಂಥದ್ದು, ಸ್ವಚ್ಛಗೊಳಿಸುವಂಥದ್ದು ಮತ್ತು ಒಯ್ಯುವಂಥದ್ದು ಮತ್ತು ಯಾವುದೇ ರೀತಿಯಲ್ಲಿ ಅದನ್ನು ವಿಲೇವಾರಿ ಮಾಡುವಂಥ ಪ್ರೋಸೆಸ್ಗೆ ಮ್ಯಾನ್ಯುಲ್ ಸ್ಕ್ಯಾವೆಂಜಿಂಗ್ ಅಂತ ಹೇಳಿ ನಾವು ಹೇಳ್ತೀವಿ. ಮತ್ತು ಈ ಅಭ್ಯಾಸ ಅಂತ ಹೇಳಿದ್ರೆ ಮ್ಯಾನ್ಯುಲ್ ಸ್ಕ್ಯಾವೆಂಜಿಂಗ್ ಅನ್ನೋ ಒಂದು ಪ್ರೋಸೆಸ್ ಈ ಭಾರತದ ಜಾತಿ ವ್ಯವಸ್ಥೆಗೆ ಸಂಬಂಧಿಸಿದೆ ಅಂತ ಹೇಳಿದ್ರೆ ಕೆಳಜಾತಿಯವರು ಈ ಕೆಲಸವನ್ನು ನಿರ್ವಹಿಸುವಂತಹ ಒಂದು ನಿರೀಕ್ಷೆ ಇದೆ. ಮ್ಯಾನ್ಯುಲ್ ಸ್ಕ್ಯಾವೆಂಜಿಂಗ್ ಅತ್ಯಂತ ಬಡ ಮತ್ತು ಹಿಂದುಳಿದವರಲ್ಲಿ ಸೇರಿದವನಂತ, ಅಂದರೆ ಭಾರತೀಯ ಸಮುದಾಯದಲ್ಲಿ ಯಾರ್ಯಾರು ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿದ್ದಾರೆ ಅವರುಗಳು ಮಾಡುವಂಥ ಅತಿ ಹೆಚ್ಚು ನಿರೀಕ್ಷೆ ಇದೆ. ಕಾರಣ ಯಾಕೆ ಅಂತ ಹೇಳಿದ್ರೆ ಅವರುಗಳಿಗೆ ಬೇರೆ ಆದಂಥ ಕೆಲಸವನ್ನು ಮಾಡಲು ಯಾವುದೇ ಒಂದು ಅವಕಾಶ ನಮ್ಮ ಸಮಾಜದಲ್ಲಿ ಸಿಗದೇ ಇರೋದು ಒಂದು ಮೂಲ ಕಾರಣವಾದರೆ, ಇನ್ನೊಂದು ಪಾವರ್ಟಿ ಅಂದರೆ ಬಡತನ ಇದಕ್ಕೆ ಕಾರಣವಾಗಿದೆ. ನಂತರದಲ್ಲಿ ನ್ಯೂಸ್ ಪೇಪರ್ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಚರ್ಚೆ ಮಾಡುವಂಥದ್ದಾದರೆ, ಈ ಒಂದು ಆರ್ಟಿಕಲ್ನಲ್ಲಿ ಏನು ಬಂದಿದೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಸಾವು ಸಂಭವಿಸಿದೆ 2019 ಅಂತ ಬಂದಿದೆ. ಅಂದರೆ ನಾವು ಇಲ್ಲಿ ಅರ್ಥ ಮಾಡ್ಕೊಬೋದು ಯಾಕಾಗಿ ಸಾವು ಸಂಭವಿಸಿದೆ ಅಂತ ಹೇಳಿದ್ರೆ, ಇಲ್ಲಿ ರಕ್ಷಣಾತ್ಮಕ ವ್ಯವಸ್ಥೆಗಳು ಮ್ಯಾನ್ಯುಲ್ ಸ್ಕ್ಯಾವೆಂಜರ್ಸ್ಗಳಿಗೆ ಇಲ್ಲ. ಅಂದರೆ ಅವರುಗಳು ಮ್ಯಾನ್ಯುಲಿ ಅಂದರೆ ಕೈಯಾರೆ ಮ್ಯಾನ್ ಹೋಲ್ಸ್ಗಳನ್ನು ಮತ್ತು ಚರಂಡಿಗಳನ್ನ ಕ್ಲೀನ್ ಮಾಡುವಂಥ ಸಂದರ್ಭದಲ್ಲಿ, ಅವರು ಒಳಗಡೆ ಇಳಿದಂಥ ಸಂದರ್ಭದಲ್ಲಿ ಆಮ್ಲಜನಕದ ಕೊರತೆ ಅಂದರೆ ಆಕ್ಸಿಜನ್ ಡಿಫಿಷಿಯನ್ಸಿಯಿಂದಾಗಿ ಇತ್ತೀಚೆಗೆ ಹಲವಾರು ಸಾವುಗಳು ಸಂಭವಿಸಿರೋದನ್ನು ಕೂಡ ನಾವು ನ್ಯೂಸ್ ಪೇಪರ್ಗಳಲ್ಲಿ ಗಮನಿಸಿದ್ದೇವೆ. ಅಂದರೆ ಅವರುಗಳಿಗೆ ರಕ್ಷಣಾತ್ಮಕ ವ್ಯವಸ್ಥೆ ಇಲ್ಲದೇ ಇರೋದು ಕೂಡ ಒಂದು ಕಾರಣವಾಗಿದೆ ಅನ್ನೋದನ್ನು ನಾವು ನೆನ್ಪಿಟ್ಕೊಂಡಿರಬೇಕು. ಈ ಹಿನ್ನೆಲೆಯಲ್ಲಿ ಮ್ಯಾನ್ಯುಲ್ ಸ್ಕ್ಯಾವೆಂಜರ್ಸ್ಗಳಿಗೆ ಪ್ರೊಟೆಕ್ಷನ್ ನೀಡುವಂತಹ ಸಲುವಾಗಿ ಸರ್ಕಾರವು 2013 ಮ್ಯಾನ್ಯುಲ್ ಸ್ಕ್ಯಾವೆಂಜಿಂಗ್ ಆ್ಯಂಡ್ ದ ರಿಹ್ಯಾಬಿಲಿಟೇಷನ್ ಆ್ಯಕ್ಟ್ ಅಂತ ಹೇಳಿ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದೆ. ಈ ಒಂದು ಕಾಯ್ದೆಯ ಮೂಲಕ, ಈ ಒಂದು ಆ್ಯಕ್ಟ್ನ ಮೂಲಕ ಮ್ಯಾನ್ಯುಲ್ ಸ್ಕ್ಯಾವೆಂಜಿಂಗ್ನ ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ. ಅಂದರೆ ಹಸ್ತಚಾಲಿತ ಅಂದರೆ ಕೈಯಾರೆ ಸ್ವಚ್ಛಗೊಳಿಸುವಂಥದ್ದು, ಒಯ್ಯುವಂಥದ್ದು ಮತ್ತು ವಿಲೇವಾರಿ ಮಾಡುವಂಥದ್ದು, ಅದನ್ನು ನಿರ್ವಹಿಸುವಂಥದ್ದು ಅಥವಾ ಒಣ ಶೌಚಾಲಯಗಳನ್ನ ಕೂಡ ಕ್ಲೀನ್ ಮಾಡುವಂಥದ್ದು, ಈ ಎಲ್ಲ ರೀತಿಯಾದಂಥ ಕೆಲಸಗಳನ್ನು ಸರ್ಕಾರವು ಈಗ ಬ್ಯಾನ್ ಮಾಡಿದೆ. ನಂತರದಲ್ಲಿ ಈ ಒಂದು ಕಾಯ್ದೆ ಅಂದರೆ ಮ್ಯಾನ್ಯುಲ್ ಸ್ಕ್ಯಾವೆಂಜಿಂಗ್ ಆ್ಯಂಡ್ ದ ರಿಹ್ಯಾಬಿಲಿಟೇಷನ್ ಆಕ್ಟ್ 2013 ಇದು ಜಾರಿಗೆ ಆಗಲು ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ, ಸಫಾಯಿ ಕರ್ಮಚಾರಿ ಮೂವ್ಮೆಂಟ್ ಅಂದರೆ ಸಫಾಯಿ ಕರ್ಮಚಾರಿ ಆಂದೋಲನ ನಡೆಸುವಂಥವರು 2003 ಸುಪ್ರೀಂ ಕೋರ್ಟ್ನಲ್ಲಿ ಒಂದು PALನ ಫೈಲ್ ಮಾಡ್ತಾರೆ. ಹಾಗಾಗಿ ನಾವು ಸಫಾಯಿ ಕರ್ಮಚಾರಿ ಮೂವ್ಮೆಂಟ್ ಅಂದರೆ ಏನು, ಅದು ಯಾವಾಗ ಸ್ಟಾರ್ಟ್ ಆಯಿತು, ಯಾರು ಸ್ಟಾರ್ಟ್ ಮಾಡಿದ್ರು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಈ ಒಂದು ಸಫಾಯಿ ಕರ್ಮಚಾರಿ ಮೂವ್ಮೆಂಟ್ ಅಥವಾ ಸಫಾಯಿ ಕರ್ಮಚಾರಿ ಆಂದೋಲನವು ಈ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಆಗಿದ್ದು 1993. ಒಂದು ಮುಖ್ಯವಾದ ಉದ್ದೇಶ ಏನಿದು ಅಂದ್ಕೊಂಡಿರುತ್ತೆ ಅಂತ ಹೇಳಿದ್ರೆ, ಕಂಪ್ಲೀಟ್ಲಿ ಮ್ಯಾನ್ಯುಲ್ ಸ್ಕ್ಯಾವೆಂಜಿಂಗ್ನ ಭಾರತ ದೇಶದಲ್ಲಿ ಎರಾಡಿಕೇಟ್ ಮಾಡಬೇಕು, ಅಂದರೆ ಕಂಪ್ಲೀಟಾಗಿ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಈ ಒಂದು ಸಫಾಯಿ ಕರ್ಮಚಾರಿ ಮೂವ್ಮೆಂಟ್ ತನ್ನ ಉದ್ದೇಶವನ್ನು ಹೊಂದ್ಕೊಂಡಿರುತ್ತೆ. ನಂತರದಲ್ಲಿ ಈ ಒಂದು ಮೂವ್ಮೆಂಟ್ನ ಸ್ಟಾರ್ಟ್ ಮಾಡಿದಂಥ ವ್ಯಕ್ತಿ ಹೆಸರು ಬೆಜ್ವಾಡಾ ವಿಲ್ಸನ್ ಅಂತ ಹೇಳಿ. ಈ ಒಬ್ಬ ವ್ಯಕ್ತಿಯು ಸಮೇತ ಮ್ಯಾನ್ಯುಲ್ ಸ್ಕ್ಯಾವೆಂಜಿಂಗ್ ಅಂದರೆ ಹಸ್ತಚಾಲಿತ ಒಣ ಶೌಚಾಲಯವನ್ನು ಕ್ಲೀನ್ ಮಾಡುವಂಥ ಒಂದು ಕುಟುಂಬ ವರ್ಗಕ್ಕೆ ಸೇರಿದವರಾಗಿರ್ತಾರೆ, ಆ ಒಂದು ಕುಟುಂಬದಲ್ಲಿ ಹುಟ್ಟಿದಂಥವರಾಗಿರ್ತಾರೆ.
ನಂತರದಲ್ಲಿ ಇವರು ಯಾವ ರೀತಿ ತಮ್ಮ ಮೂವ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಇನಿಷಿಯಲಿ ಅವರು ಡೇಟಾವನ್ನು ಕಲೆಕ್ಟ್ ಮಾಡುವಂಥದ್ದು ಅಂದರೆ ಡ್ರೈ ಲೆಟ್ರಿನ್ಸ್, ಅಂದರೆ ಒಣ ಶೌಚಾಲಯಗಳು ಎಷ್ಟಿದೆ ಅದರ ಬಗ್ಗೆ ಡೇಟಾವನ್ನು ಕಲೆಕ್ಟ್ ಮಾಡ್ಕೊತಾರೆ. ಈ ಒಂದು ಡೇಟಾವನ್ನು ಇಟ್ಕೊಂಡು ನಂತರದಲ್ಲಿ ಪ್ರೊಟೆಸ್ಟ್ಗಳನ್ನ ಆರ್ಗನೈಸ್ ಮಾಡ್ಕೊತಾರೆ ಮತ್ತು ಹಲವಾರು ಪಿಟಿಷನ್ಸ್ಗಳನ್ನ ಕೂಡ ಇವರುಗಳು ಫೈಲ್ ಮಾಡ್ತಾರೆ. ಇವರುಗಳ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ, ಒಣ ಶೌಚಾಲಯಗಳನ್ನ ಭಾರತ ದೇಶದಲ್ಲಿ ನಿರ್ಮೂಲನೆ ಮಾಡುವಂಥದ್ದು. ನಂತರದಲ್ಲಿ ಇವರುಗಳು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಯಾರ್ಯಾರು ಇರ್ತಾರೆ ಅವರುಗಳ ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಸೌಕರ್ಯ ಮತ್ತು ಮೂಲಭೂತ ಹಕ್ಕುಗಳನ್ನ ರೆಕಗ್ನೈಸ್ ಮಾಡಬೇಕು ಅನ್ನೋದು ಇವರ ಮುಖ್ಯ ಉದ್ದೇಶವಾಗಿರುತ್ತೆ. ಇದರ ಸಲುವಾಗಿ 2003 ಇವರುಗಳು PIL ನ ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಈ ಒಂದು ಪಿಟಿಷನ್ ನ ಪರಿಣಾಮವಾಗಿ ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಸ್ ಮ್ಯಾನ್ಯುವಲ್ ಸ್ಕ್ಯಾವೆಂಜಸ್ ಅಂಡ್ ದ ರಿಹಾಬಿಲಿಟೇಷನ್ ಆಕ್ಟ್ 2013 ಒಂದು ಕಾಯ್ದೆ ಪಾಸ್ ಆಗುತ್ತೆ. ಇದರ ಮುಖಾಂತರವಾಗಿ ಭಾರತ ದೇಶ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ನ ಬ್ಯಾನ್ ಮಾಡುತ್ತೆ. ನಂತರದಲ್ಲಿ ಸಫಾಯಿ ಕರ್ಮಚಾರಿ ಆಂದೋಲನ ತರಹನೇ ಬೇರೆ ಹಲವಾರು NGOಗಳು ಸಮೇತ ಭಾರತದಲ್ಲಿ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ನ ನಿರ್ಮೂಲನೆ ಮಾಡುವ ಸಲುವಾಗಿ ಕೆಲಸ ಮಾಡ್ತಿದೆ. ಎಕ್ಸಾಂಪಲ್ ಹೇಳೋದಾದರೆ ರಾಷ್ಟ್ರೀಯ ಗರಿಮಾ ಅಭಿಯಾನ ಅಂತ ಇದೆ, ಇದು 30 ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್ ಆಗಿದೆ. ಇವುಗಳು ಕೂಡ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ನ ಬ್ಯಾನ್ ಮಾಡಬೇಕು, ನಿರ್ಮೂಲನೆ ಮಾಡಬೇಕು ಅನ್ನೋ ಸಲುವಾಗಿ ಕ್ಯಾಂಪೇನ್ ಮಾಡ್ತವೆ. ನಂತರದಲ್ಲಿ ಅರುಣ್ ಅನ್ನೋ ಒಂದು NGO ಇದೆ, ಇದರ ಫುಲ್ ಫಾರ್ಮ್ ಅಸೋಸಿಯೇಷನ್ ಫಾರ್ ರೂರಲ್ ಆ್ಯಂಡ್ ಅರ್ಬನ್ ನೀಡಿ ಅಂತ ಹೇಳಿ. ಇವರುಗಳು ಕೂಡ ಬ್ಯಾನ್ ಆಗಿರುವಂಥ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ನ ಸರಿಯಾದ ರೀತಿಯಲ್ಲಿ ಕಾನೂನು ಇಂಪ್ಲಿಮೆಂಟ್ ಆಗಬೇಕು ಅಂದರೆ ಎನ್ಫೋರ್ಸ್ಮೆಂಟ್ ಆಗಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಜನ್ ವಿಕಾಸ್ ಅನ್ನೋ ಒಂದು NGO ಇದೆ, ಇವರುಗಳು ಕೂಡ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ನ ಎಲಿಮಿನೇಷನ್ ಮಾಡಬೇಕು ಅಂತ ವರ್ಕ್ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಸುಲಭ್ ಇಂಟರ್ನ್ಯಾಷನಲ್ ಸೋಷಿಯಲ್ ಸರ್ವಿಸ್ ಆರ್ಗನೈಸೇಷನ್ ಅಂತ ಇದೆ, ಇವರುಗಳು ಕೂಡ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ನ ಬ್ಯಾನ್ ಮಾಡಬೇಕು. ನಂತರದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಪ್ರಾಪರ್ ಆಗಿರುವಂಥ ಟಾಯ್ಲೆಟ್ಸ್ಗಳನ್ನ ಅಂದರೆ ಒಣ ಶೌಚಾಲಯಗಳನ್ನ ತೆಗೆದುಹಾಕಿ ಪ್ರಾಪರ್ ಆಗಿರುವಂಥ ಟಾಯ್ಲೆಟ್ಗಳು ಅಂದರೆ ಅದರೊಳಗೆ ಫ್ಲಶ್ ಇರುವಂಥದ್ದು ಮತ್ತು ಕಾಂಪೋಸ್ಟಿಂಗ್ ಟಾಯ್ಲೆಟ್ ಇರುವಂಥದ್ದು, ಈ ರೀತಿಯಾದಂಥ ಟಾಯ್ಲೆಟ್ಗಳನ್ನ ಕ್ರಿಯೇಟ್ ಮಾಡಿ ಮ್ಯಾನ್ಯುಲಿ ಕ್ಲೀನ್ ಮಾಡುವಂಥದ್ದು ಅಂದರೆ ಕೈಯಾರೆ ಸ್ವಚ್ಛಗೊಳಿಸುವಂಥ ಕೆಲಸವನ್ನು ತೆಗಿಬೇಕು ಅನ್ನೋದು ಕಾರಣಕ್ಕಾಗಿ ಇವರುಗಳು ಸಹ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು 4 NGOಗಳನ್ನ ಕೂಡ ನೀವು ನಿಮ್ಮ ಆನ್ಸರ್ಸ್ಗಳಲ್ಲಿ ಸಫಾಯಿ ಕರ್ಮಚಾರಿಗಳೊಂದಿಗೆ ಮೆನ್ಷನ್ ಮಾಡ್ಬೋದು. ಈ ರೀತಿಯಾಗಿ NGOಗಳ ಜೊತೆ ನಮ್ಮ ಸರ್ಕಾರ ಯಾವ ರೀತಿಯಾದಂಥ ಇಂಟರ್ವೆನ್ಷನ್ಸ್ಗಳನ್ನ ಮಾಡಿದೆ ಅಂದರೆ ಮಧ್ಯಸ್ಥಿಕೆಯನ್ನು ವಹಿಸ್ಕೊಂಡಿದೆ ಈ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ನ ಬ್ಯಾನ್ ಮಾಡೋದಕ್ಕೆ ಅಂತ ಹೇಳಿ ನೋಡೋಣ. 1993 ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಕಾಯ್ದೆಯನ್ನು ಪಾಸ್ ಮಾಡುತ್ತೆ, ಅದು ಎಂಪ್ಲಾಯ್ಮೆಂಟ್ ಆಫ್ ಮ್ಯಾನ್ಯುವಲ್ ಸ್ಕ್ಯಾವೆಂಜಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಆಫ್ ಡ್ರೈ ಲೆಟ್ರಿನ್ಸ್ ಅಂತ ಹೇಳಿ. ಈ ಒಂದು ಕಾಯ್ದೆ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಯಾರಿರ್ತಾರೆ ಅವ್ರುಗಳ ಎಂಪ್ಲಾಯ್ಮೆಂಟ್ನ ಪ್ರೊಹಿಬಿಟ್ ಮಾಡೋದು ಅಂದರೆ ಬ್ಯಾನ್ ಮಾಡುವಂಥದ್ದಾಗಿರುತ್ತೆ. ನಂತರದಲ್ಲಿ ಡ್ರೈ ಟಾಯ್ಲೆಟ್ಸ್ಗಳನ್ನ ಬ್ಯಾನ್ ಮಾಡುವಂಥದ್ದಾಗಿರುತ್ತೆ. ಜೊತೆಗೆ ಈ ಒಂದು ಕಾಯ್ದೆ ಅಡಿ ಒಂದು ಜೈಲು ಶಿಕ್ಷೆಯನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ, ಅಪ್ ಟು 1 year 1 ವರ್ಷದವರೆಗೆ, ಮತ್ತು ಫೈನನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇದೇ ರೀತಿಯಾದಂಥ ಕಾಯ್ದೆ 2013 ಬರುತ್ತೆ, ಅದೇನೆಂದರೆ ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಸ್ ಮ್ಯಾನ್ಯುವಲ್ ಸ್ಕ್ಯಾವೆಂಜಸ್ ಆ್ಯಂಡ್ ದ ರಿಹಾಬಿಲಿಟೇಷನ್ ಆ್ಯಕ್ಟ್ 2013. ಈ ಕಾಯ್ದೆ ಕೂಡ ತುಂಬ ವೈಡ್ ಸ್ಕೋಪ್ನ ಹೊಂದಿರುತ್ತೆ, ತುಂಬ ಇಂಪಾರ್ಟೆನ್ಸ್ನ ಹೊಂದಿರುತ್ತೆ ಮ್ಯಾನ್ಯುವಲ್ ಸ್ಕ್ಯಾವೆಂಜಿನ ಕಂಪ್ಲೀಟ್ ಬ್ಯಾನ್ ಮಾಡಬೇಕು ಅಂತೇಳಿ. ಅದಲ್ದೇ ಇದು ಏನು ಅಕ್ನಾಲೆಜ್ ಮಾಡುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಏನಕ್ಕೆ ಒತ್ತನ್ನು ನೀಡುತ್ತೆ ಅಂತ ಹೇಳಿದ್ರೆ, ರಿಹಾಬಿಲಿಟೇಷನ್ನ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗೆ ನೀಡಬೇಕು ಅಂತ ಹೇಳಿ. ಸರ್ಕಾರದ ಈ ಎರಡು ಕಾಯ್ದೆಗಳು ಅಂದರೆ 1993 ಕಾಯ್ದೆ ಮತ್ತು 2013 ಕಾಯ್ದೆ, ಈ ಎರಡು ಕಾಯ್ದೆಗಳನ್ನ ಚೆನ್ನಾಗಿ ನೆನಪಿಟ್ಕೊಂಡಿರಿ. ಈ ಎರಡು ಕಾಯ್ದೆಗಳು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಾವು ಈ ಒಂದು 2013 ಪಾಸ್ ಆದ ಕಾಯ್ದೆಯ ಕೀ ಫೀಚರ್ಸ್ ಯಾವುದ್ಯಾವುದು ಅನ್ನೋದನ್ನ ಕವರ್ ಮಾಡೋಣ. ಮೊದಲನೇದಾಗಿ ಈ ಒಂದು ಆ್ಯಕ್ಟ್ ಅಡಿಗಡೆ ಡೆಫಿನೇಷನ್ಸ್ನ ವಿಸ್ತಾರ ಮಾಡಲಾಗುತ್ತೆ. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಅಂದರೆ ಯಾರು ಅನ್ನೋ ಒಂದು ಡೆಫಿನೇಷನ್ ವಿಸ್ತಾರವಾಗೋದ್ರ ಜೊತೆಗೆ ಇಲ್ಲಿ ಇನ್ಸ್ಯಾನಿಟರಿ ಟಾಯ್ಲೆಟ್ಸ್ ಅಂದರೆ ಏನು, ಇದರಲ್ಲಿ ಯಾವುದಾದ್ರು ಇನ್ಕ್ಲೂಡ್ ಮಾಡಬೇಕು ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ಸ್ಯಾನಿಟರಿ ಟಾಯ್ಲೆಟ್ಸಲ್ಲಿ ಯಾವಾಗಲೂ ನಾವು ಒಣ ಶೌಚಾಲಯಗಳನ್ನ ಮಾತ್ರ ಇನ್ಕ್ಲೂಡ್ ಮಾಡಿದ್ವಿ. 1993 ಕಾಯ್ದೆ ಪ್ರಕಾರ ಒಣ ಶೌಚಾಲಯಗಳನ್ನ ಮಾತ್ರ ಇನ್ಕ್ಲೂಡ್ ಮಾಡಿದ್ರು. ಆದರೆ ಈ ಒಂದು 2013 ತಂದಂಥ ಕಾಯ್ದೆ ಅಡಿ ಬೇರೆ ಎಲ್ಲ ಟಾಯ್ಲೆಟ್ಸ್ಗಳಲ್ಲಿ ಎಲ್ಲೆಲ್ಲಿ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಅಂದರೆ ಕೈಯಾರೆ ಶುಚಿಗೊಳಿಸುವಂತಹ ಸಂದರ್ಭ ಉಂಟಾಗುತ್ತೆ, ಆ ರೀತಿಯಾದಂಥ ಟಾಯ್ಲೆಟ್ಸ್ಗಳನ್ನು ಕೂಡ ಇನ್ಸ್ಯಾನಿಟರಿ ಟಾಯ್ಲೆಟ್ಸ್ಗಳ ಕೆಳಗಡೆ ಇನ್ಕ್ಲೂಡ್ ಮಾಡಲಾಗುತ್ತೆ. ನಂತರದಲ್ಲಿ ಇನ್ಸ್ಯಾನಿಟರಿ ಟಾಯ್ಲೆಟ್ಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡೋದು ಅಥವಾ ಅದನ್ನ ಮೇಂಟೈನ್ ಮಾಡೋದು ಇವುಗಳನ್ನ ಕಂಪ್ಲೀಟ್ ಆಗಿ ಈ ಒಂದು ಕಾಯ್ದೆ ಅಡಿಗಡೆ ಬ್ಯಾನ್ ಮಾಡಲಾಗುತ್ತೆ. ಮುಂದುವರಿದು ಈ ಒಂದು ಕಾಯ್ದೆಯ ಕೆಳಗಡೆ ಈ ರೀತಿಯಾದಂಥ ಉದ್ಯೋಗವನ್ನು ತೆಗೆದುಕೊಳ್ಳುವುದು ಮತ್ತು ಈ ರೀತಿಯಾದಂಥ ಉದ್ಯೋಗವನ್ನು ಸೃಷ್ಟಿ ಮಾಡೋದು ಇವೆರಡನ್ನೂ ಕೂಡ ನಿಷೇಧಿಸಲಾಗಿದೆ. ಅದಾದ ನಂತರ ಈ ಒಂದು ಕಾಯ್ದೆಯ ಕೆಳಗಡೆ ಅಪರಾಧಗಳನ್ನ ಗುರುತಿಸಬಹುದಾಗಿದೆ ಅಂದರೆ ಕಾಗ್ನಿಸಬಲ್ ಅಫೆನ್ಸ್ ಆಗಿದೆ ಮತ್ತು ಜಾಮೀನು ರಹಿತವಾಗಿದೆ. ಇವುಗಳ ಜೊತೆಗೆ 2 ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಅಥವಾ ದಂಡವನ್ನು ವಿಧಿಸಲಾಗುತ್ತೆ ಅಥವಾ ಇವೆರಡನ್ನು ಒಟ್ಟಿಗೆ ವಿಧಿಸಲಾಗುತ್ತೆ. ನಂತರದಲ್ಲಿ ಈ ಒಂದು ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರಬೇಕು ಮತ್ತು ಇದರ ಮೇಲ್ವಿಚಾರಣೆಯನ್ನು ಸರಿಯಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಒಂದು ರಾಷ್ಟ್ರೀಯ ಆಯೋಗವನ್ನು ಕೂಡ ಸೃಷ್ಟಿ ಮಾಡಲಾಗಿದೆ. ಈ ಒಂದು ರಾಷ್ಟ್ರೀಯ ಆಯೋಗದ ಹೆಸರು ನ್ಯಾಷನಲ್ ಕಮಿಷನ್ ಫಾರ್ ಸಫಾಯಿ ಕರ್ಮಚಾರೀಸ್. ಈ ಒಂದು ಕಮಿಷನ್ನ ನಾವು ಇವಾಗ ಪ್ಲೀಸ್ ಪಾಯಿಂಟ್ ಆಫ್ ವ್ಯೂನಿಂದ ಕವರ್ ಮಾಡೋಣ.
ಈ ಒಂದು ಕಮಿಷನ್ ಸ್ಟ್ಯಾಚುಟರಿ ಬಾಡಿ ಆಗಿದೆ ಅಂತ ಹೇಳಿದ್ರೆ ಶಾಸನಬದ್ಧ ಸಂಸ್ಥೆ ಆಗಿದೆ. ಈ ಒಂದು ಸ್ಟ್ಯಾಚುಟರಿ ಬಾಡಿಯನ್ನು ಎಸ್ಟಾಬ್ಲಿಷ್ ಮಾಡಿದ್ದು ನ್ಯಾಷನಲ್ ಕಮಿಷನ್ ಫಾರ್ ಸಫಾಯಿ ಕರ್ಮಚಾರೀಸ್ ಆ್ಯಕ್ಟ್ 1993 ಕೆಳಗಡೆ. ಹಾಗಾಗಿ ಈ ಒಂದು ಕಮಿಷನ್ ಎಸ್ಟಾಬ್ಲಿಷ್ ಆಗಿದ್ದು ಈ ಒಂದು ಆ್ಯಕ್ಟ್ ಬಂದಾದ ನಂತರ, ಅಂದರೆ 1994. ಈ ಇನ್ಫಾರ್ಮೇಷನ್ನ ಸ್ಟೇಟ್ಮೆಂಟ್ ಮುಖಾಂತರವಾಗಿ ಫಿಲಿಮ್ಸ್ನಲ್ಲಿ ಕೇಳುವಂಥ ಸಾಧ್ಯತೆಗಳಿರುತ್ತೆ, ಹಾಗಾಗಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಂತರದಲ್ಲಿ ಈ ಒಂದು ನ್ಯಾಷನಲ್ ಕಮಿಷನ್ನ ಉದ್ದೇಶಗಳನ್ನ ಚರ್ಚೆ ಮಾಡೋದಾದರೆ, ಈ ಒಂದು ನ್ಯಾಷನಲ್ ಕಮಿಷನ್ ಸಫಾಯಿ ಕರ್ಮಚಾರಿಗಳ ಹಿತಾಸಕ್ತಿಗಳನ್ನು ಮತ್ತು ಅವರುಗಳ ಮೂಲಭೂತ ಹಕ್ಕುಗಳನ್ನು, ಮಾನವ ಹಕ್ಕುಗಳನ್ನು ಉತ್ತೇಜಿಸುವಂತಹ ಮತ್ತು ರಕ್ಷಿಸುವಂತಹ ಗುರಿಯನ್ನು ಹೊಂದಿರುತ್ತದೆ. ನಂತರದಲ್ಲಿ ನಮ್ಮ ಸಮಾಜದಲ್ಲಿ ಅವರುಗಳಿಗೆ ಒಳ್ಳೆ ಸ್ಥಿತಿಯನ್ನು ಒದಗಿಸುವಂಥದ್ದು, ಸೌಲಭ್ಯಗಳನ್ನು ಒದಗಿಸುವಂಥದ್ದು ಮತ್ತು ಅಸಮಾನತೆಗಳನ್ನು ಹೋಗಲಾಡಿಸುವಂಥ ನಿಟ್ಟಿನಲ್ಲಿ ಕೂಡ ಈ ಒಂದು ಕಮಿಷನ್ ಕೆಲಸ ಮಾಡುತ್ತೆ. ಜೊತೆಗೆ ನಾನೀಗಾಗಲೇ ಹೇಳಿದಂತೆ 2013 ಕಾಯ್ದೆಯ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ರಿಹ್ಯಾಬಿಲಿಟೇಷನ್ನ ಪ್ರೊವೈಡ್ ಮಾಡುವಂಥದ್ದು, ಅಂದರೆ ಪುನರ್ವಸತಿಯನ್ನು ಈ ಒಂದು ಗುಂಪಿಗೆ ಪ್ರೊವೈಡ್ ಮಾಡುವಂಥದ್ದು. ಹಾಗಾಗಿ ರಿಹ್ಯಾಬಿಲಿಟೇಷನ್ ಕೂಡ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಸಫಾಯಿ ಕರ್ಮಚಾರೀಸ್, ಈ ಒಂದು ರಾಷ್ಟ್ರೀಯ ಆಯೋಗದ ಮುಖ್ಯ ಉದ್ದೇಶವಾಗಿರುತ್ತೆ. ಅದರ ಜೊತೆಗೆ ಈ ಕಮಿಷನ್ ಹಲವಾರು ಯೋಜನೆಗಳನ್ನ ಅಧ್ಯಯನ ಮಾಡುತ್ತೆ, ಮೌಲ್ಯಮಾಪನ ಮಾಡುತ್ತೆ, ಅದರ ಜೊತೆಗೆ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡೋದು ಕೂಡ ಈ ಒಂದು ಕಮಿಷನ್ನ ಕೆಲಸವಾಗಿದೆ. ಇಷ್ಟು ಪಾಯಿಂಟ್ಸ್ಗಳು ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಸಫಾಯಿ ಕರ್ಮಚಾರೀಸ್ ಅನ್ನೋ ಒಂದು ರಾಷ್ಟ್ರೀಯ ಆಯೋಗದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಬೇಕು. ನೆಕ್ಸ್ಟ್ ನಾವು ಈ ನ್ಯೂಸ್ ಪೇಪರ್ ಆರ್ಟಿಕಲ್ಗೆ ಬರೋದಾದರೆ, ಇಲ್ಲಿ ಯಾವುದ್ರ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಿದ್ರೆ, ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ ಮಾಡಬೇಕಾದ್ರೆ ಮೃತಪಟ್ಟವರ ಸಂಖ್ಯೆ ಇನ್ಕ್ರೀಸ್ ಆಗಿರೋ ಬಗ್ಗೆ ಚರ್ಚೆ ನಡೆದಿದೆ. ಇಲ್ಲಿ ಕೊಟ್ಟಿರೋ ಡೇಟಾವನ್ನು ನೋಡೋದಾದರೆ 2018 68 ಜನ ಮೃತಪಟ್ಟಿರ್ತಾರೆ, ಆದರೆ 2019 ಈ ಒಂದು ಸಂಖ್ಯೆ 110 ಜಾಸ್ತಿ ಆಗಿದೆ. ಅಂದರೆ ಇಲ್ಲಿ ಸುಮಾರು 62% ಹೆಚ್ಚಳವಾಗಿದೆ. ಈ ಒಂದು ಡೇಟಾವನ್ನು ಲೋಕಸಭೆಯಲ್ಲಿ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಮಿನಿಸ್ಟ್ರಿ ನೀಡಿದೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಂಡಿರಬೇಕು. ಈ ಡೇಟಾವನ್ನು ನಾವು ಮೆನ್ಷನ್ ಮಾಡ್ತಿರ್ಬೇಕಾದ್ರೆ, ಇದರ ಬಗ್ಗೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ಯಾವ ಮಿನಿಸ್ಟ್ರಿ ಈ ಡೇಟಾವನ್ನು ಪ್ರೊಡ್ಯೂಸ್ ಮಾಡಿತ್ತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ನ್ಯಾಷನಲ್ ಸರ್ವೆ ಅಂದರೆ ರಾಷ್ಟ್ರೀಯ ಸಮೀಕ್ಷೆನ ನೋಡೋದಾದರೆ, 2013 ಮತ್ತು 14 2020 31 January ನಡೆದಂಥ ಸಮೀಕ್ಷೆಯಲ್ಲಿ ಒಟ್ಟು 13 ರಾಜ್ಯಗಳಲ್ಲಿ 14,559 ಮ್ಯಾನುವಲ್ ಸ್ಕ್ಯಾವೆಂಜರ್ಸ್ಗಳನ್ನು ಪುರಸಭೆಗಳು ಮತ್ತು ಗ್ರಾಮ ಪಂಚಾಯತಿಗಳು ರೆಕಗ್ನೈಸ್ ಮಾಡಿದ್ದಾವೆ, ಅಂದರೆ ಗುರುತಿಸಿದ್ದಾವೆ. ಇದೇ ರೀತಿಯಲ್ಲಿ 18 ರಾಜ್ಯಗಳಲ್ಲಿ 194 ಜಿಲ್ಲೆಗಳಲ್ಲಿ ಇದೇ ರೀತಿಯಾದಂಥ ಒಂದು ರಾಷ್ಟ್ರೀಯ ಸಮೀಕ್ಷೆನ ನಡೆಸಲಾಗುತ್ತೆ. ಇದರ ಮೂಲಕ ಏನು ಫೈಂಡಿಂಗ್ ಸಿಗುತ್ತೆ ಅಂತ ಹೇಳಿದ್ರೆ, ಯಾವ ರೀತಿ ಡೇಟಾ ಸಿಗುತ್ತೆ ಅಂತ ಹೇಳಿದ್ರೆ, 48,345 ಮ್ಯಾನುವಲ್ ಸ್ಕ್ಯಾವೆಂಜರ್ಸ್ಗಳು 31 January ಗುರುತಿಸಲಾಗುತ್ತೆ. ಅಂದರೆ ಈ ಹಿಂದೆ 13 ರಾಜ್ಯಗಳಲ್ಲಿ ಪುರಸಭೆಗಳು ಮತ್ತು ಗ್ರಾಮ ಪಂಚಾಯತಿಗಳು ಟೋಟಲ್ ಆಗಿ 14,559 ಮ್ಯಾನುವಲ್ ಸ್ಕ್ಯಾವೆಂಜರ್ಸ್ಗಳ ಡೇಟಾವನ್ನು ಕಲೆಕ್ಟ್ ಮಾಡಿರುತ್ತೆ. ಆದರೆ ಈಗ ಮತ್ತೆ ನಡೆದಂಥ ರಾಷ್ಟ್ರೀಯ ಸಮೀಕ್ಷೆಯಲ್ಲಿ 18 ರಾಜ್ಯಗಳಲ್ಲಿ 194 ಜಿಲ್ಲೆಗಳಲ್ಲಿ ನಡೆದಂಥ ರಾಷ್ಟ್ರೀಯ ರಾಷ್ಟ್ರೀಯ ಸಮೀಕ್ಷೆಯಲ್ಲಿ 48,345 ಜನಗಳ ಹೆಸರನ್ನು ಕಂಡಿಡಲಾಗುತ್ತೆ, ಅಂದರೆ ಗುರುತಿಸಲಾಗುತ್ತೆ. ಹಾಗಾಗಿ ಟೋಟಲ್ ನಂಬರ್ 62,904 ಏರಿದೆ. ಈ ಎಲ್ಲ ಡೇಟಾವನ್ನು ರಾಷ್ಟ್ರೀಯ ಆಯೋಗ ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಸಫಾಯಿ ಕರ್ಮಚಾರೀಸ್ ಅನ್ನುವ ಆಯೋಗ ಎಲ್ಲ ಈ ಡೇಟಾವನ್ನು ಸ್ವೀಕಾರ ಮಾಡಿದೆ ಮತ್ತು ಈ ಒಂದು ಮ್ಯಾನುವಲ್ ಸ್ಕ್ಯಾವೆಂಜಿಂಗ್ನ ಪ್ರೊಹಿಬಿಟ್ ಮಾಡಬೇಕು, ಅಂದರೆ ಕಂಪ್ಲೀಟಾಗಿ ಎರಾಡಿಕೇಟ್ ಮಾಡಬೇಕು, ನಿರ್ಮೂಲನೆ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಇಷ್ಟು ಪಾಯಿಂಟ್ಗಳು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಂಡಿರಬೇಕು ಮತ್ತು ಕವರ್ ಮಾಡಿರಬೇಕು. ನಂತರದಲ್ಲಿ ಇಲ್ಲಿ ಒಂದು ಚಿತ್ರದಲ್ಲಿ ನೀಡಿದ್ದಾರೆ, 2015, 2016, 2017, 2018 and 2019 ನಡೆದಂಥ ಸಾವಿನ ಸಂಖ್ಯೆ ಅಂದರೆ ಮೃತಪಟ್ಟವರ ಸಂಖ್ಯೆನ ನೀಡಿದ್ದಾರೆ. ಅದು ಇನ್ಕ್ರೀಸ್ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಅಂದರೆ 2018 to 2019 62% ಸಾವಿನ ಸಂಖ್ಯೆ ಇನ್ಕ್ರೀಸ್ ಆಗಿದೆ. ನಮ್ಮ ದೇಶದಲ್ಲಿ ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಸ್ ಮ್ಯಾನುವಲ್ ಸ್ಕ್ಯಾವೆಂಜರ್ಸ್ ಆ್ಯಂಡ್ ದ ರಿಹ್ಯಾಬಿಲಿಟೇಷನ್ ಆ್ಯಕ್ಟ್ 2013 ಈ ಥರದ ಕಾಯ್ದೆಗಳು ಇದ್ದರೂ ಸಮೇತ ಇಲ್ಲಿ ನಮ್ಮ ಗವರ್ನೆನ್ಸ್ ಫೇಲ್ಯೂರ್ನ ನಾವಿಲ್ಲಿ ಕಾಣ್ಬೋದು. ಈ ಒಂದು ಚಿತ್ರದಲ್ಲಿ ನೀಡಿರುವಂಥ ಡೇಟಾವನ್ನು ನಾವು ನಮ್ಮ ಆನ್ಸರ್ಸ್ಗಳಲ್ಲಿ ಸಮೇತ ಮೆನ್ಷನ್ ಮಾಡ್ಬೋದು. ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ವೇ ಫಾರ್ವರ್ಡ್ಗೆ ಮೂವ್ ಆಗೋದಾದರೆ, ನಾವು ಸಫಾಯಿ ಕರ್ಮಚಾರಿಗಳಿಗೆ ತಾರತಮ್ಯ ಮುಕ್ತ ಮತ್ತು ಸುರಕ್ಷಿತವಾದಂಥ ಒಂದು ಸಮಾಜವನ್ನು ಕ್ರಿಯೇಟ್ ಮಾಡಬೇಕು. ಅದರ ಜೊತೆಗೆ ಆಲ್ಟರ್ನೇಟಿವ್ ಲೈವ್ಲಿಹುಡ್ಗಳನ್ನ ಕ್ರಿಯೇಟ್ ಮಾಡಬೇಕು. ಯಾವ ರೀತಿಯಾಗಿ ನಾವು ಅವರ ಲೈವ್ಲಿಹುಡ್ನ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿದ್ರೆ, ಅವರುಗಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಕೌಶಲ್ಯ ಅಭಿವೃದ್ಧಿಯಾಗುವಂಥ ಯೋಜನೆಗಳನ್ನ ತರುವಂಥದ್ದು, ಅದಾದ ನಂತರ ಅವರುಗಳಿಗೆ ಲೈವ್ಲಿಹುಡ್ ಟ್ರೈನಿಂಗ್ ಅಂದರೆ ಜೀವನಕ್ಕೆ ಉಪಯೋಗವಾಗುವಂಥ ತರಬೇತಿಯನ್ನು ನೀಡುವಂಥದ್ದು. ಅದಾದ ನಂತರ ಈ ಒಂದು ಸಮುದಾಯದಲ್ಲಿ ಜಾಗೃತಿಯನ್ನು ಸೃಷ್ಟಿ ಮಾಡೋದು ಅಂದರೆ ಅವೇರ್ನೆಸ್ನ, ಈ ಒಂದು ಕಮ್ಯುನಿಟಿಯಲ್ಲಿ ಅವೇರ್ನೆಸ್ನ ಸೃಷ್ಟಿ ಮಾಡುವಂಥದ್ದು, ಸೂಕ್ಷ್ಮತೆಯನ್ನು ರಚಿಸುವಂಥದ್ದು, ಕಾನೂನುಗಳನ್ನ ಇವರ ಪರವಾಗಿ ರಚಿಸುವಂಥದ್ದು, ಜೊತೆಗೆ ಹಲವಾರು ಸ್ಕೀಮ್ಸ್ಗಳನ್ನ, ಹಲವಾರು ಯೋಜನೆಗಳನ್ನ ಇವರ ಪರವಾಗಿ ತರುವಂಥದ್ದು, ಫಾರ್ ಎಕ್ಸಾಂಪಲ್ ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಎಜುಕೇಷನ್ ರಿಲೇಟೆಡ್ ಆಗಿರ್ಬೋದು, ಈ ರೀತಿಯಾಗಿ ಈ ಎಲ್ಲ ಯೋಜನೆಗಳನ್ನ ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿಗೆ ಅನುಷ್ಠಾನವನ್ನು ಮಾಡೋದ್ರಿಂದ ಅವರುಗಳಿಗೆ ಅನುಕೂಲಕರವಾದಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಈ ರೀತಿಯಾದಂಥ ಸಂದರ್ಭದಲ್ಲಿ ನಾವು ನಮ್ಮ ಸಮಾಜದಲ್ಲಿ ಡಿಸ್ಕ್ರಿಮಿನೇಷನ್ನ ತೆಗೆದುಹಾಕಬಹುದು. ಮುಂದಿನ ಆರ್ಟಿಕಲ್ಗೆ ಹೋಗೋದಾದರೆ, ಈ ಒಂದು ಆರ್ಟಿಕಲ್ ಪೊಲಿಟಿ ಸಂಬಂಧಿತವಾದಂಥ ಆರ್ಟಿಕಲ್ ಆಗಿದೆ. ಈ ಒಂದು ಆರ್ಟಿಕಲ್ನ ನಾವು
ಪವರ್ಸ್ ಆ್ಯಂಡ್ ಪ್ರಿವಿಲೇಜಸ್ ಆ್ಯಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದಿಸ್ ಅನ್ನೋ ಒಂದು ಹೆಡ್ಡಿಂಗ್ ಅಡಿಗಡೆ ನಾವು ಇದನ್ನು ನೋಟ್ಸ್ ಮಾಡ್ಕೊಬೋದು. ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಪ್ರಿವಿಲೇಜ್ ಮೋಷನ್ ಅಂದರೆ ಏನು ಅನ್ನೋದನ್ನು ನಾವೀಗ ಕವರ್ ಮಾಡೋಣ. ಮೊದಲನೇದಾಗಿ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಅಂದರೆ ಏನು, ಅಂದರೆ ಸಂಸತ್ತಿನಲ್ಲಿ ನೀಡುವಂಥ ಸವಲತ್ತುಗಳು ಯಾವ್ಯಾವು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಂಸತ್ತಿನಲ್ಲಿ ಅಂದರೆ ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ಸದಸ್ಯರುಗಳಿಗೆ ಪ್ರತ್ಯೇಕವಾಗಿ ಮತ್ತು ಸಾಮೂಹಿಕವಾಗಿ ಕೆಲವೊಂದು ಹಕ್ಕುಗಳನ್ನ ಮತ್ತು ವಿನಾಯಿತಿಗಳನ್ನ ನೀಡಲಾಗುತ್ತೆ. ಈ ಹಕ್ಕುಗಳನ್ನ ಮತ್ತು ವಿನಾಯಿತಿಗಳನ್ನ ಸಂಸತ್ತಿನ ಸದಸ್ಯರುಗಳಿಗೆ ನೀಡಲಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರುಗಳ ಕಾರ್ಯಗಳನ್ನ ಮತ್ತು ಕೆಲಸಗಳನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸಲಿ ಅಂತ ಹೇಳಿ, ಅಂದರೆ ಅವರುಗಳ ಫಂಕ್ಷನ್ಸ್ಗಳನ್ನ ತುಂಬ ಎಫೆಕ್ಟಿವ್ ಆಗಿ ಡಿಸ್ಚಾರ್ಜ್ ಮಾಡಲಿ ಅಂತ ಹೇಳಿ ಈ ಒಂದು ಪಾರ್ಲಿಮೆಂಟ್ರಿಯಲ್ಲಿ ಪ್ರಿವಿಲೇಜಸ್ಗಳನ್ನ ನೀಡಲಾಗುತ್ತೆ. ಇದನ್ನು ನಾವು ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಅಂತೇಳಿ ಕರಿತೀವಿ. ನಂತರದಲ್ಲಿ ಈ ರೀತಿಯಾದಂಥ ಹಕ್ಕುಗಳನ್ನ ಮತ್ತು ವಿನಾಯಿತಿಗಳನ್ನ ಯಾರಾದರೂ ನಿರ್ಲಕ್ಷಿಸಿದ್ದೇ ಆದರೆ, ಅಪರಾಧವನ್ನು ಎಸಗಿದ್ದೇ ಆದರೆ ಇದನ್ನು ನಾವು ಬ್ರೀಚ್ ಆಫ್ ಪ್ರಿವಿಲೇಜ್ ಅಂತ ಹೇಳ್ತೀವಿ. ಇದು ಅಫೆನ್ಸಿವ್ ಆಗಿದೆ ಅಂತ ಹೇಳಿದ್ರೆ ಕಾನೂನಿನ ಪ್ರಕಾರ ಶಿಕ್ಷಾರ್ಹವಾಗಿರುತ್ತದೆ. ಅದಾದ ನಂತರ ಈ ರೀತಿಯಾದಂಥ ಸವಲತ್ತುಗಳನ್ನ, ಈ ರೀತಿಯಾದಂಥ ಪ್ರಿವಿಲೇಜಸ್ಗಳನ್ನ ಉಲ್ಲಂಘನೆ ಮಾಡಿದರೆ, ತಪ್ಪಿತಸ್ಥರು ಅಂತ ಹೇಳಿ ಅಕಸ್ಮಾತ್ ರೆಕಗ್ನೈಸ್ ಆದರೆ, ಇವರುಗಳ ವಿರುದ್ಧ, ಈ ಪರ್ಸನ್ನ ವಿರುದ್ಧ, ಈ ವ್ಯಕ್ತಿಯ ವಿರುದ್ಧ ಎರಡೂ ಸದನದಲ್ಲಿ ಯಾರಾದರೂ, ಅಂದರೆ ಲೋಕಸಭೆಯಿಂದನಾದರೂ ಆಗಿರ್ಬೋದು, ರಾಜ್ಯಸಭೆಯಿಂದನಾದರೂ ಆಗಿರ್ಬೋದು, ಇಲ್ಲಿರುವಂಥ ಮೆಂಬರ್ಗಳು ಈ ಒಬ್ಬ ವ್ಯಕ್ತಿಯ ಎಗೇನ್ಸ್ಟ್ ಆಗಿ ಒಂದು ಚಲನೆಯ ರೂಪದಲ್ಲಿ, ಅಂದರೆ ಒಂದು ಮೋಷನ್ನ ಪಾಸ್ ಮಾಡ್ತಾರೆ, ಒಂದು ನೋಟಿಸನ್ನು ಪಾಸ್ ಮಾಡ್ತಾರೆ. ಈ ಒಂದು ಮೋಷನ್ ಅಥವಾ ಈ ಒಂದು ನೋಟಿಸ್ನ ಹೆಸರೇ ಪ್ರಿವಿಲೇಜ್ ಮೋಷನ್ ಅಂತ ಹೇಳಿ. ನಂತರದಲ್ಲಿ ಪ್ಲೀಸ್ ಪಾಯಿಂಟ್ ಆಫ್ ವ್ಯೂನಿಂದ ಈ ಪ್ರಿವಿಲೇಜ್ ಮೋಷನ್ ಅನ್ನೋದು ಯಾವ ರೂಲ್ ಬುಕ್ ಕೆಳಗಡೆ ಮೆನ್ಷನ್ ಆಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೋಕಸಭೆ ರೂಲ್ ಬುಕ್ ಕೆಳಗಡೆ ಚಾಪ್ಟರ್ 20 ಕೆಳಗಡೆ ರೂಲ್ ನಂಬರ್ 222 ಮೆನ್ಷನ್ ಆಗಿದೆ. ಅದಾದ ನಂತರ ರಾಜ್ಯಸಭಾ ರೂಲ್ ಬುಕ್ನಲ್ಲಿ ಚಾಪ್ಟರ್ 16 ಕೆಳಗಡೆ ರೂಲ್ ನಂಬರ್ 187 ಈ ಒಂದು ಪ್ರಿವಿಲೇಜ್ ಮೋಷನ್ ಮೆನ್ಷನ್ ಆಗಿದೆ. ನಂತರದಲ್ಲಿ ನಾನು ಈಗಾಗಲೇ ಹೇಳಿರೋ ಹಾಗೆ ಪ್ರಿವಿಲೇಜ್ ಮೋಷನ್ ಯಾವಾಗ ಪಾಸ್ ಆಗುತ್ತೆ ಅಂತ ಹೇಳಿದ್ರೆ, ಬ್ರೀಚ್ ಆಫ್ ಪ್ರಿವಿಲೇಜ್ ಆದಾಗ, ಅಂದರೆ ಸಂಸತ್ತಿನಲ್ಲಿ ಸದಸ್ಯರುಗಳಿಗೆ ನೀಡಿರುವಂಥ ಸವಲತ್ತುಗಳು ಉಲ್ಲಂಘನೆ ಆದಾಗ, ಬ್ರೀಚ್ ಆಫ್ ಪ್ರಿವಿಲೇಜ್ ಆದಾಗ ಮಾತ್ರ ಪ್ರಿವಿಲೇಜ್ ಮೋಷನ್ ಪಾಸ್ ಆಗುತ್ತೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದರೆ ಪಾರ್ಲಿಮೆಂಟ್ನ ಸದಸ್ಯರು ಸ್ಪೀಕರ್ನ ಒಪ್ಪಿಗೆಯೊಂದಿಗೆ ಲೋಕಸಭೆಯಲ್ಲಿ ಅಥವಾ ಚೇರ್ಮನ್ನ ಒಪ್ಪಿಗೆಯೊಂದಿಗೆ ರಾಜ್ಯಸಭೆಯಲ್ಲಿ ಸದಸ್ಯರ ಅಥವಾ ಸದನದ ಅಥವಾ ಒಂದು ಸಮಿತಿಯ ವಿರುದ್ಧವಾಗಿ ಅವರುಗಳು ಸವಲತ್ತು ಉಲ್ಲಂಘನೆ ಮಾಡಿದ್ದೇ ಆದಂಥ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಎತ್ತಬಹುದು. ಇದರ ಜೊತೆಗೆ ಇನ್ನೊಂದು ಪಾಯಿಂಟ್ ನಾವು ಚೆನ್ನಾಗಿ ನೆನ್ಪಿಟ್ಕೊಂಡಿರಬೇಕು, ಅದೇನಂತ ಹೇಳಿದ್ರೆ, ಇದನ್ನು ಬೆಳಿಗ್ಗೆ 10 ಮೊದಲು ಸ್ಪೀಕರ್ ಅಥವಾ ಅಧ್ಯಕ್ಷರಿಗೆ ನೋಟಿಸ್ನ ನೀಡಿರಬೇಕು. ಲೋಕಸಭೆಯಲ್ಲಿ ಸ್ಪೀಕರ್ಗೆ ನೋಟಿಸ್ನ ನೀಡಿರಬೇಕು ಅಥವಾ ರಾಜ್ಯಸಭೆಯಲ್ಲಿ ಚೇರ್ಮನ್ಗೆ, ಒಬ್ಬ ವ್ಯಕ್ತಿ ಯಾರು ಈ ಪ್ರಿವಿಲೇಜ್ ಮೋಷನ್ನ ಪಾಸ್ ಮಾಡೋದಕ್ಕೆ ಅಥವಾ ಯಾರು ಈ ಕ್ವಶನ್ನ ರೈಸ್ ಮಾಡ್ತಾ ಇದ್ದಾರೆ ಅವರುಗಳು ಈ ನೋಟಿಸನ್ನು 10 ಮುಂಚಿತವಾಗಿ ಲೋಕಸಭೆ ಸ್ಪೀಕರ್ಗೆ ನೀಡಿರಬೇಕು. ನಂತರದಲ್ಲಿ ಈ ಒಂದು ವಿಶ್ವವಾಗಿ ಲೋಕಸಭೆಯಲ್ಲಿ ಸ್ಪೀಕರ್ ಮತ್ತು ರಾಜ್ಯಸಭೆಯಲ್ಲಿ ಚೇರ್ಪರ್ಸನ್ ಅವರ ರೋಲ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ರೀತಿಯಾಗಿ ಪ್ರಿವಿಲೇಜ್ ಮೋಷನ್ ಪಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಲೋಕಸಭೆಯಲ್ಲಿ ಸ್ಪೀಕರ್, ರಾಜ್ಯಸಭೆಯಲ್ಲಿ ಚೇರ್ಪರ್ಸನ್ರವರು ಇದನ್ನು ಅನಲೈಸ್ ಮಾಡ್ತಾರೆ, ವಿಮರ್ಶೆ ಮಾಡ್ತಾರೆ. ಮೊದಲನೇ ಸ್ಟೆಪ್ ಏನಾಗಿರುತ್ತೆ ಅಂದರೆ ಸ್ಕ್ರೂಟಿನಿಗೆ ತೋಣೋದಾಗಿರುತ್ತೆ, ಅದನ್ನು ವಿಮರ್ಶೆ ಮಾಡ್ತಾರೆ. ಅದಾದ ನಂತರ ಈ ಒಂದು ಪ್ರಿವಿಲೇಜ್ ಮೋಷನ್ನ ಅಡ್ಮಿಟ್ ಮಾಡ್ಕೊಳೋದನ್ನು ಸ್ಪೀಕರ್ ಅಥವಾ ಚೇರ್ಮನ್ರವರು ಅಥಾರಿಟಿ ಹೊಂದಿರ್ತಾರೆ. ಇವ್ರು ಬೇಕಾದ್ರೆ ಇದನ್ನು ಅಡ್ಮಿಟ್ ಮಾಡ್ಕೊಬೋದು ಈ ಪ್ರಿವಿಲೇಜ್ ಮೋಷನ್ನ, ಅಥವಾ ಈ ಪ್ರಿವಿಲೇಜ್ ಮೋಷನ್ನ ಡಿಸ್ಮಿಸ್ ಸಮೇತ ಮಾಡ್ಬೋದು. ನಂತರದಲ್ಲಿ ಈ ಒಂದು ಸ್ಪೀಕರ್ ಅಥವಾ ಚೇರ್ಮನ್ರವರು ಈ ಪ್ರಿವಿಲೇಜ್ ಮೋಷನ್ನ ಸ್ವತಃ ಡಿಸೈಡ್ ಮಾಡ್ಕೊಬೋದು, ಅಥವಾ ಈ ಒಂದು ಕ್ವಶನ್ ಅವರು ಪ್ರಿವಿಲೇಜ್ ಕಮಿಟಿ ಅಂತ ಒಂದಿರುತ್ತೆ ಪಾರ್ಲಿಮೆಂಟ್ನಲ್ಲಿ, ಅದಕ್ಕೆ ಪಾಸ್ ಮಾಡ್ಬೋದು. ನಂತರದಲ್ಲಿ ಈ ಒಂದು ಪ್ರಿವಿಲೇಜ್ ಕಮಿಟಿ ಪನಿಷ್ಮೆಂಟ್ನು ಕೂಡ ರಿಕಮೆಂಡ್ ಮಾಡ್ಬೋದು, ಆದರೆ ಇದನ್ನು ಒಪ್ಕೊಳ್ಳುವಂಥದ್ದು ಮತ್ತು ಬಿಡುವಂಥದ್ದು ಸ್ಪೀಕರ್ರವರ ಡಿಸ್ಕ್ರಿಷನ್ಗೆ ಬಿಟ್ಟಿದ್ದು, ಅವರ ವಿವೇಚನೆಗೆ ಬಿಟ್ಟಿರೋದಾಗಿರುತ್ತೆ. ಆದ್ದರಿಂದ ಈ ಒಂದು ಪ್ರಿವಿಲೇಜ್ ಮೋಷನ್ ವಿಷಯಕ್ಕೆ ಬಂದಾಗ, ಲೋಕಸಭೆಯಲ್ಲಿ ಸ್ಪೀಕರ್ರವರಿಗೆ, ರಾಜ್ಯಸಭೆಯಲ್ಲಿ ಚೇರ್ಪರ್ಸನ್ರವರಿಗೆ ಹೈಯೆಸ್ಟ್ ಪವರ್ ಇರುತ್ತೆ, ಹೈಯೆಸ್ಟ್ ಅಥಾರಿಟಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಪ್ರಿವಿಲೇಜ್ ಮೋಷನ್ ಪಾಸ್ ಆದಂಥ ಸಂದರ್ಭದಲ್ಲಿ ಯಾವೊಬ್ಬ ಪರ್ಸನ್ ಎಗೇನ್ಸ್ಟ್ ಆಗಿ ಇನ್ನೊಬ್ಬ ಸದಸ್ಯ ಈ ಕ್ವಶನ್ನ ರೈಸ್ ಮಾಡಿದ್ದೇ ಆದಂಥ ಸಂದರ್ಭದಲ್ಲಿ, ಲೋಕಸಭೆಯಲ್ಲಿ ಸ್ಪೀಕರ್ ಅವರು ಇದನ್ನು ಅಡ್ಮಿಟ್ ಕೂಡ ಮಾಡ್ಕೊಬೋದು ಅಥವಾ ಡಿಸ್ಮಿಸ್ ಕೂಡ ಮಾಡ್ಕೊಬೋದು. ಅಥವಾ ಅಡ್ಮಿಟ್ ಮಾಡ್ಕೊಂಡಿದ್ದೆ ಆದರೂ ಕೂಡ ಆ ಸಂದರ್ಭದಲ್ಲಿ ಅವರು ಸ್ವತಃ ನಿರ್ಧಾರಗಳನ್ನ ತೆಗೆದುಕೊಳ್ಬೋದು. ಆದ್ದರಿಂದಾಗಿ ಲೋಕಸಭೆಯಲ್ಲಿ ಸ್ಪೀಕರ್ ಅವರಿಗೆ, ರಾಜ್ಯಸಭೆಯಲ್ಲಿ ಚೇರ್ಪರ್ಸನ್ ಅವರಿಗೆ ಹೈಯೆಸ್ಟ್ ಅಥಾರಿಟಿ ಪ್ರಿವಿಲೇಜ್ ಮೋಷನ್ ವಿಷಯವಾಗಿ ಇರುತ್ತೆ. ಇದನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿರಬೇಕು. ನಂತರದಲ್ಲಿ ಚೇರ್ಮನ್ಗಳಿಗೆ ಇನ್ನೊಂದು ಅವಕಾಶ ಕೂಡ ಇರುತ್ತೆ, ಏನಂತ ಹೇಳಿದ್ರೆ ಪ್ರಿವಿಲೇಜ್ ಕಮಿಟಿಗೆ ಈ ಒಂದು ಮೋಷನ್ನ ಸಜೆಸ್ಟ್ ಮಾಡೋದು, ರೆಫರ್ ಮಾಡೋದಾಗಿರುತ್ತೆ. ಸೊ ನಾವು ಇವಾಗ ಪ್ರಿವಿಲೇಜ್ ಕಮಿಟಿ ಅಂದರೆ ಏನು ಅಂತ ಕವರ್ ಮಾಡೋಣ. ಈ ಒಂದು ಪ್ರಿವಿಲೇಜ್ ಕಮಿಟಿ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಆಗಿರುತ್ತೆ. ಈ ಒಂದು ಕಮಿಟಿಗೆ ಸ್ಪೀಕರ್ ಅವರು ಬ್ರೀಚ್ ಆಫ್ ಪ್ರಿವಿಲೇಜ್ನ ರೆಫರ್ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಪ್ರಿವಿಲೇಜ್ ಕಮಿಟಿ ತನ್ನ ನಿರ್ಧಾರವನ್ನು ತಿಳಿಸ್ಬೋದು, ತಾನು ಏನು ಪನಿಷ್ಮೆಂಟ್ ನೀಡ್ಬೋದಾಗಿ ಅನ್ನೋದನ್ನು ಕೂಡ ಸ್ಪೀಕರ್ ಅವರಿಗೆ ತಿಳಿಸ್ಬೋದು. ಈ ರೀತಿಯಾದಂಥ ಸಂದರ್ಭಗಳಲ್ಲಿ ಸ್ಪೀಕರ್ ಅವರ ವಿವೇಚನೆಗೆ ಬಿಟ್ಟಿದ್ದು ಇದನ್ನು ಒಪ್ಕೊಳ್ಳೋದು ಮತ್ತು ಬಿಡುವಂಥದ್ದು. ನಂತರದ ಪ್ರಿವಿಲೇಜ್ ಕಮಿಟಿಯಲ್ಲಿ ಎಷ್ಟು ಮೆಂಬರ್ಸ್ ಇರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ. ಲೋಕಸಭೆಯಲ್ಲಿ 15 ಇರ್ತಾರೆ, ರಾಜ್ಯಸಭೆಯಲ್ಲಿ 10 ಇರ್ತಾರೆ. ಇಷ್ಟು ಪಾಯಿಂಟ್ಗಳು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಂಡಿರಬೇಕು. ನಂತರದಲ್ಲಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಏನು ಮೆನ್ಷನ್ ಆಗಿದೆ ಅನ್ನೋದನ್ನು ನೋಡೋಣ.
ಇವಾಗ ಪ್ರಿವಿಲೇಜ್ ಮೋಷನ್ ಪಾಸ್ ಆಗಿದೆ, ಕಾಂಗ್ರೆಸ್ರವರು ಪಾಸ್ ಮಾಡಿದ್ದಾರೆ. ಯಾರು ಎಗೇನ್ಸ್ಟ್ ಪಾಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಲೋಕಸಭೆಯಲ್ಲಿ ಸೋಷಿಯಲ್ ಜಸ್ಟಿಸ್ ಮಿನಿಸ್ಟರ್ ತವಾರ್ ಚಂದ್ ಗೆಲೋಟ್ ಅನ್ನೋರ ಮೇಲೆ ಅವರ ವಿರುದ್ಧವಾಗಿ ಈ ಒಂದು ಪ್ರಿವಿಲೇಜ್ ಮೋಷನ್ ಪಾಸ್ ಆಗಿದೆ. ಯಾಕೆ ಪಾಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರು ಮಾಡಿರುವಂಥ ಲೋಕಸಭೆಯಲ್ಲಿ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅನ್ನೋ ಒಂದು ಕಾರಣಕ್ಕೆ. ಯಾವ ವಿಷಯವಾಗಿ ಅವರು ಸ್ಟೇಟ್ಮೆಂಟ್ ಮಾಡಿದರು? ರಿಸರ್ವೇಷನ್ ವಿಷಯವಾಗಿ, ಎಸ್ ಸಿ ಎಸ್ ಟಿಗಳ ಮತ್ತು ಒ ಬಿ ಸಿ ಅವರ ಪ್ರಮೋಷನ್ ರಿಸರ್ವೇಷನ್ ವಿಷಯವಾಗಿ ಇರುವ ಒಂದು ಸ್ಟೇಟ್ಮೆಂಟ್ ನೀಡಿರ್ತಾರೆ. ಇದು ಲೋಕಸಭೆಯನ್ನು ಮಿಸ್ಲೀಡ್ ಮಾಡ್ತಾ ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಕಾಂಗ್ರೆಸ್ರವರು ಲೋಕಸಭೆಯಲ್ಲಿ ಸೋಷಿಯಲ್ ಜಸ್ಟಿಸ್ ಮಿನಿಸ್ಟರ್ ವಿರುದ್ಧವಾಗಿ ಈ ಒಂದು ಪ್ರಿವಿಲೇಜ್ ಮೋಷನ್ನ ರೈಸ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಈ ನ್ಯೂಸ್ ಪೇಪರ್ ಆರ್ಟಿಕಲ್ಗೆ ಹೋಗೋದಾದರೆ, ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಎನ್ ಆರ್ ಸಿ ವಿಶ್ವವಾಗಿ ಬಂದಿದೆ. ಅಸ್ಸಾಂನಲ್ಲಿ ಕಂಡಕ್ಟ್ ಮಾಡಿದಂಥ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್ ಬಗ್ಗೆ ಬಂದಿದ್ದಂತಾಗಿದೆ. ಆದ್ದರಿಂದ ಈ ಒಂದು ಆರ್ಟಿಕಲ್ನ ನಾವು ಪೊಲಿಟಿ ಕೆಳಗಡೆ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಅನ್ನೋ ಒಂದು ಎಡಿಂಗ್ ಕೆಳಗಡೆ ನಾವು ನೋಟ್ಸ್ ಮಾಡ್ಕೊಬೋದು. ನಂತರದಲ್ಲಿ ನಾವು ಈ ಒಂದು ಆರ್ಟಿಕಲ್ನ ಚರ್ಚೆ ಮಾಡೋದಾದರೆ, ನಮಗೆಲ್ಲರಿಗೂ ಗೊತ್ತು, ಈಗಾಗಲೇ ಅಸ್ಸಾಂನಲ್ಲಿ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್ನ ಕಂಡಕ್ಟ್ ಮಾಡಲಾಗಿದೆ. ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಸೂಪರ್ವಿಷನ್ ಕೆಳಗಡೆ ಮಾಡಲಾಗಿದೆ. ಅದರಲ್ಲಿ 19 ಲಕ್ಷದಷ್ಟು ಜನರು ಆಚೆ ಉಳಿದಿದ್ದಾರೆ ಫೈನಲಿಸ್ಟಿಂದ. ಈ ಒಂದು ಫೈನಲಿಸ್ಟ್ನ August 2019 ಸಮಯದಲ್ಲಿ ಪಬ್ಲಿಷ್ ಮಾಡಲಾಗಿತ್ತು. ಅದಾದ ನಂತರ 19 ಲಕ್ಷ ಜನ ಏನು ಹೊರಗಡೆ ಉಳಿದಿದ್ದಾರೆ ಈ ಒಂದು ಲಿಸ್ಟ್ನಿಂದ, ಅವರುಗಳು ಈ ಒಂದು ಡಿಸಿಷನ್ಸ್ನ ಚಾಲೆಂಜ್ ಮಾಡ್ಬೋದು. ಯಾರ ಹತ್ರ ಚಾಲೆಂಜ್ ಮಾಡ್ಬೋದು? ಫಾರಿನರ್ಸ್ ಟ್ರಿಬ್ಯುನಲ್ ಅಡಿಯಲ್ಲಿ ಇವರುಗಳು ಚಾಲೆಂಜ್ ಮಾಡ್ಬೋದು. ಆದರೆ ಈ ಒಂದು ಪ್ರೋಸೆಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ನೀಡಿದ್ದಾರೆ. ಸ್ಟೇಟ್ ಎನ್ ಆರ್ ಸಿ ಕೋಆರ್ಡಿನೇಟರ್ ಏನಿರ್ತಾರೆ, ಆ ಒಂದು ಅಸ್ಸಾಂನಲ್ಲಿ ಎನ್ ಆರ್ ಸಿ ಕೋಆರ್ಡಿನೇಟರ್ ಏನಿರ್ತಾರೆ, ಅವರುಗಳು ಇನ್ನೂ ಕಾಪೀಸ್ನ, ಅಂದರೆ ಈ ಒಂದು ಎಕ್ಸ್ಕ್ಲೂಷನ್ ಆಗಿರುವಂಥ ಒಂದು ಕಾಪೀಸ್ನ ಅಥವಾ ನೋಟಿಸ್ನ ಯಾವುದೇ ಆದಂಥ ಅಪ್ಲಿಕೆಂಟ್ಸ್ಗಳಿಗೆ ಅಥವಾ ಹೊರಗಡೆ ಉಳಿದಿರುವಂಥ ಎನ್ ಆರ್ ಸಿ ಲಿಸ್ಟ್ನಿಂದ ಹೊರಗಡೆ ಉಳಿದಿರುವಂಥ ಸಿಟಿಜನ್ಸ್ಗಳಿಗೆ ನೀಡಿಲ್ಲ. ಆದ್ದರಿಂದ ಈ ಒಂದು ಪ್ರೋಸೆಸ್ ಇನ್ನೂ ಬಿಗಿನ್ ಆಗಿಲ್ಲ, ಅಂದರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂಥೇಳಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಮೆನ್ಷನ್ ಆಗಿದೆ. ಅದಾದ ನಂತರ ಚಿಲ್ಡ್ರನ್ಸ್ ವಿಷಯವಾಗಿ ಬಂದರೆ, ಅಂದರೆ ಯಾವ್ಯಾವ ಮಕ್ಕಳ ಹೆಸರುಗಳು ಹೊರಗಡೆ ಉಳಿದಿದೆ ಅವರುಗಳ ವಿಷಯಕ್ಕೆ ಬಂದಿದೆ, ಆದರೆ ಆ ಮಕ್ಕಳ ತಂದೆ ತಾಯಿಯ ಹೆಸರುಗಳು ಈ ಒಂದು ಲಿಸ್ಟ್ನಲ್ಲಿ ಹೊಂದಿದ್ದು ಅಥವಾ ಈ ಲಿಸ್ಟ್ನಲ್ಲಿ ಇನ್ಕ್ಲೂಡ್ ಆಗಿದ್ದು ಮಕ್ಕಳ ಹೆಸರು ಮಾತ್ರ ಆಚೆ ಇದ್ದಂಥ ಸಂದರ್ಭದಲ್ಲಿ ಆ ಮಕ್ಕಳನ್ನು ಡಿಟೆನ್ಷನ್ ಸೆಂಟರ್ಗಳಿಗೆ ಕಳಿಸಲ್ಲ ಅಂತ ಹೇಳಿ ಗೌರ್ಮೆಂಟ್ ಡಿಸೈಡ್ ಮಾಡಿದೆ. ಇದರ ಜೊತೆಗೆ ಈ ಒಂದು ಪ್ರಾವಿಷನ್ನ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಕೆಳಗಡೆ ಕ್ಲೇಮ್ಸ್ ಮತ್ತು ಆಬ್ಜೆಕ್ಷನ್ಸ್ ಕೆಳಗಡೆ ಮೆನ್ಷನ್ ಆಗಿದೆ ಈ ಒಂದು ಸ್ಪೆಸಿಫಿಕ್ ಪ್ರಾವಿಷನ್ ಅಂತ ಹೇಳಿ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಹೋಮ್ ಅವರು ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಪಾಯಿಂಟ್ಗಳು ಎನ್ ಆರ್ ಸಿ ಅಸ್ಸಾಂ ವಿಷಯವಾಗಿ ನಾವು ಅಪ್ಡೇಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ನಾವು ಈ ನ್ಯೂಸ್ ಪೇಪರ್ ಆರ್ಟಿಕಲ್ಗೆ ಬರೋದಾದರೆ, ಈ ಆರ್ಟಿಕಲ್ನಲ್ಲಿ ಜಿ ಎಸ್ ಟಿ ವಿಶ್ವವಾಗಿ ಚರ್ಚೆ ಆಗಿದೆ. ಈ ಒಂದು ಆರ್ಟಿಕಲ್ನ ನಾವು ಎಕನಾಮಿ ಆ್ಯಂಡ್ ಇಶ್ಯೂಸ್ ಜಿ ಎಸ್ ಟಿ ಕೆಳಗಡೆ ನಾವು ನೋಟ್ಸ್ ಮಾಡ್ಕೊಬೋದು. ಈ ಆರ್ಟಿಕಲ್ನಲ್ಲಿ ಯಾವ ವಿಷಯವಾಗಿ ಚರ್ಚೆ ಆಗಿದೆ ಅಂತ ಹೇಳಿದ್ರೆ, ಕೆಲವೊಂದು ಸ್ಟೇಟ್ಗಳು ಜಿ ಎಸ್ ಟಿಯನ್ನು ಜಿ ಎಸ್ ಟಿ ಕಂಪೆನ್ಸೇಷನ್ನ ಇನ್ನೂ ನೀಡಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದಾವೆ. ಆ ವಿಷಯವಾಗಿ ಸೆಂಟರ್ ಏನಂತ ಹೇಳಿದೆ ಅಂತ ಹೇಳಿದ್ರೆ, ಜಿ ಎಸ್ ಟಿ ಕಂಪೆನ್ಸೇಷನ್ನ ಟೈಮ್ಲಿ ಮ್ಯಾನರ್ನಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ, ಅದರ ಜೊತೆಗೆ ಜಿ ಎಸ್ ಟಿ ಕ್ಲೇಮ್ಸ್ನ ಇಲ್ಲೀಗಲ್ ಮುಖಾಂತರವಾಗಿ ಕ್ಲೇಮ್ ಮಾಡಿದೆ ಆದಂಥ ಸಂದರ್ಭದಲ್ಲಿ ಅವುಗಳನ್ನ ನಾವು ಡೇಟಾ ಅನಾಲಿಟಿಕ್ಸ್ನ ಯೂಸ್ ಮಾಡಿಕೊಂಡು ಅದನ್ನ ಅನಲೈಸ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಸೆಂಟರ್ ತಿಳಿಸಿದೆ. ನಂತರ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನ ಅಬ್ಸರ್ವ್ ಮಾಡೋದಾದರೆ, ಇಲ್ಲಿ ನಾವು ಚೆನ್ನಾಗಿ ನೆನ್ಪಿಟ್ಕೊಂಡಿರಬೇಕಾಗಿರೋದು ಟ್ರೆಂಡ್ಸ್ ಯಾವ ಥರ ಇದೆ ಅನ್ನೋದನ್ನು. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಜಿ ಎಸ್ ಟಿ ಕಂಪೆನ್ಸೇಷನ್ ಸೆಸ್ ಕಲೆಕ್ಷನ್ 2019 ಅಕ್ಟೋಬರಿಂದ ಜಾಸ್ತಿ ಆಗಿದೆ, ಅಂದರೆ ಅಪ್ಪೋ ಟ್ರೆಂಡ್ನ ತೋರಿಸಿದೆ. ಅದಾದ ನಂತರ 2019 ಮತ್ತು 2020 ಈ ಒಂದು ಸೆಸ್ ಕಲೆಕ್ಷನ್ ಟಾರ್ಗೆಟ್ನ ನಾವು ಎಷ್ಟು ಇಟ್ಕೊಂಡಿರ್ತೀವಿ ಅಂದರೆ 1.09 ಲಕ್ಷ ಕೋಟಿಯಷ್ಟು ಟಾರ್ಗೆಟ್ನ ಇಟ್ಕೊಂಡಿರ್ತೀವಿ. ಅದರಲ್ಲಿ 70,534 ಕೋಟಿಯಷ್ಟು ಕಲೆಕ್ಟ್ ಆಗುತ್ತೆ ಏಪ್ರಿಲ್ನಿಂದ ಡಿಸೆಂಬರ್ 2019 ಒಳಗಡೆ. ಅದಾದ ನಂತರ ಈ ಒಂದು ಅಮೌಂಟ್ನ, ಈ ಒಂದು ಜಿ ಎಸ್ ಟಿ ಕಂಪೆನ್ಸೇಷನ್ ಅಮೌಂಟ್ನ ಸ್ಟೇಟ್ಸ್ಗಳಿಗೆ ರಿಲೀಸ್ ಮಾಡಬೇಕಾಗಿರುತ್ತೆ. ಏಪ್ರಿಲ್ನಿಂದ ಸೆಪ್ಟೆಂಬರ್ 2019 ಒಳಗಾಗಿ 81,043 ಕೋಟಿಯಷ್ಟು ಸ್ಟೇಟ್ಗಳಿಗೆ ಈ ಒಂದು ಕಂಪೆನ್ಸೇಷನ್ನ ನೀಡಲಾಗಿದೆ ಅಂತ ಹೇಳಿದ್ರೆ, ಈಗ ಸ್ಟೇಟ್ಗಳು ಮಾಡ್ತಿರುವಂಥ ಕ್ಲೇಮ್, ಅಂದರೆ ನಮ್ಮ ಜಿಲ್ಲೆಗಳಿಗೆ ಅಂದರೆ ನಮ್ಮ ರಾಜ್ಯಗಳಿಗೆ ಜಿ ಎಸ್ ಟಿ ಕಂಪೆನ್ಸೇಷನ್ ಇನ್ನೂ ಬಂದಿಲ್ಲ ಅನ್ನೋ ಒಂದು ಕ್ಲೇಮ್ ಸುಳ್ಳು ಅಂತ ಹೇಳಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ತಿಳಿಸಿದ್ದಾರೆ. ಅದಾದ ನಂತರ ಎಷ್ಟೊಂದು ಫ್ರಾಡುಲೆಂಟ್ ಕ್ಲೇಮ್ಸ್ ಕೂಡ ಇಲ್ಲ ಆಗಿದೆ, ಫ್ರಾಡ್ ಕ್ಲೇಮ್ಸ್ ಕೂಡ ಆಗಿದೆ. ಅದರಲ್ಲಿ 634 ಕೇಸ್ಗಳು ರಿಜಿಸ್ಟರ್ ಆಗಿದೆ. ಅದರಲ್ಲಿ 1,912 ಕೋಟಿಯಷ್ಟು ಅವರುಗಳು ಕ್ಲೇಮ್ ಮಾಡಿದ್ದಾರೆ ಇಲ್ಲೀಗಲ್ ಮುಖಾಂತರವಾಗಿ. ಇದನ್ನು ಸೆಂಟ್ರಲ್ ಟ್ಯಾಕ್ಸ್ ಅಥಾರಿಟೀಸ್ ಅನ್ನೋದು ಡಿಟೆಕ್ಟ್ ಮಾಡಿದೆ. ಇದು ಯಾವ ಸಂದರ್ಭದಲ್ಲಿ ಆಗಿದೆ ಅಂತ ಹೇಳಿದ್ರೆ, July 2017 January 2020 ಒಳಗಾಗಿ ಇಷ್ಟೊಂದು 634 ಕೇಸ್ಗಳು ರಿಜಿಸ್ಟರ್ ಆಗಿದೆ. ನಂತರದಲ್ಲಿ ಇದನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಡೇಟಾ ಅನಾಲಿಟಿಕ್ಸ್ನ ಯೂಸ್ ಮಾಡಿಕೊಂಡು ಯಾರ್ಯಾರು ರಿಸ್ಕಿ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅವ್ರುಗಳನ್ನ ವೆರಿಫೈ ಮಾಡೋದು ಮತ್ತು ಅವ್ರುಗಳಿಗೆ ರೀಫಂಡ್ನ ಸ್ಯಾಂಕ್ಷನ್ ಮಾಡೋದು ಮುಖಾಂತರವಾಗಿ ಈ ರೀತಿಯಾದಂಥ ಇಲ್ಲೀಗಲ್ ಮೀನ್ಸ್ನ ಕಡಿಮೆ ಮಾಡಬೇಕು ಮತ್ತು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ
ಟ್ರೈ ಮಾಡ್ತಾ ಇದೆ. ನಂತರದಲ್ಲಿ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ವೇ ಫಾರ್ವರ್ಡ್ನ ಹೇಳೋದಾದರೆ, ಗೌರ್ಮೆಂಟ್ ಇವಾಗ ಹೊಸ ಹೊಸ ರೀತಿಯಲ್ಲಿ ಥಿಂಕ್ ಮಾಡಬೇಕಾಗಿದೆ, ಡೇಟಾ ಅನಾಲಿಟಿಕ್ಸ್ನ ಹೆಚ್ಚು ಯೂಸ್ ಮಾಡ್ಕೊಬೇಕಾಗಿದೆ, ಅದಾದ ನಂತರ ಜಿ ಎಸ್ ಟಿ ಕಲೆಕ್ಷನ್ನ ಇನ್ಕ್ರೀಸ್ ಮಾಡುವ ವಿಷಯವಾಗಿ ಅಥವಾ ಅದರ ಸಲುವಾಗಿ ತನ್ನ ಕೆಲಸವನ್ನು ಕಾರ್ಯಾಚರಣೆ ಮಾಡಬೇಕಾಗಿದೆ, ಅದಾದ ನಂತರ ಇಲ್ಲಿಗಲ್ಲಿ ಯಾರ್ಯಾರು ಕ್ಲೇಮ್ ಮಾಡ್ತಾ ಇದ್ದಾರೆ ಅಂದರೆ ಫ್ರಾಡ್ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ಜಿ ಎಸ್ ಟಿನ ಕ್ಲೇಮ್ ಮಾಡ್ತಾ ಇದ್ದಾರೆ, ಟ್ಯಾಕ್ಸ್ ಇವೇಷನ್ ಮಾಡ್ತಾ ಇದ್ದಾರೆ, ಇವರ ಎಗೇನ್ಸ್ಟಾಗಿ ಒಂದು ಕಾನೂನು ತರಬೇಕಾಗಿದೆ. ಈ ರೀತಿ ಮಾಡೋದ್ರಿಂದಾಗಿ ನಮ್ಮ ಎಕನಾಮಿಯಲ್ಲಿ ಗ್ರೋತ್ನ ಕಾಣ್ಬೋದು ಅಂತೇಳಿ ಈ ಒಂದು ಆರ್ಟಿಕಲ್ನಲ್ಲಿ ವೇ ಫಾರ್ವರ್ಡ್ನ ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಪಾಯಿಂಟ್ಗಳು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ಈಗ ನಾವು ಪ್ರಿಲಿಮ್ಸ್ ಪ್ರಾಕ್ಟೀಸ್ ಕ್ವಶನ್ಸ್ಗೆ ಹೋಗೋದಾದರೆ, ಮೊದಲನೇ ಕ್ವಶನ್ ಮ್ಯಾನ್ಯುಲ್ ಸ್ಕ್ಯಾವೆಂಜರ್ಸ್ ಮೇಲೆ ಬಂದಿದೆ. ಈ ಒಂದು ಕ್ವಶನ್ಗೆ ಸರಿಯಾದ ಉತ್ತರವನ್ನು, ಸರಿಯಾದ ಸ್ಟೇಟ್ಮೆಂಟ್ಗಳನ್ನ ಗುರುತಿಸಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಾವು ಮುಂದಿನ ಸೆಷನ್ನಲ್ಲಿ ಡಿಸ್ಕಸ್ ಮಾಡೋಣ. ಈಗ ನಾವು ಸೆಕೆಂಡ್ ಕ್ವಶನ್ಗೆ ಹೋಗೋದಾದರೆ, ಈ ಒಂದು ಕ್ವಶನ್ ರಿಲೇಟೆಡ್ ಆಗಿ ನಾವು ಇವತ್ತಿನ ಸೆಷನ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಆದ್ದರಿಂದ ಈ ಒಂದು ಕ್ವಶನ್ಗೆ ನೀವು ಸರಿಯಾದ ಉತ್ತರವನ್ನು ಗುರುತಿಸಿ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಉತ್ತರವನ್ನು ತಿಳಿಸಿ. ಮುಂದಿನ ಸೆಷನ್ನಲ್ಲಿ ನಾವು ಇದಕ್ಕೆ ಸರಿಯಾದ ಉತ್ತರವನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.